ಹಲೋ, ವೆಲ್ಕಮ್ ಟು ವೈಶ್ವಿ ಕಾರ್ನರ್. ಈ ವಿಡಿಯೋನಲ್ಲಿ ಸೊ ಯಾವುದಾದ್ರೂ ನಮ್ಮ ಹತ್ರ ಬಟ್ಟೆ ಇರುವಂಥದ್ದು ಸ್ವಲ್ಪ ಡ್ಯಾಮೇಜ್ ಆದ್ರೂ ಹಾಕ್ಕೊಳ್ಳೋಕ್ಕಾಗಲ್ಲ ಅನ್ನೋ ಟೈಪ್ ಬಟ್ಟೆ ಇರೋದನ್ನು ಬಿಸಾಕೋ ಬದಲು ಯಾವ ಥರ ನಾವು ಫೇಸ್ ಟವಲ್ಸ್ ಅಥವಾ ಹ್ಯಾಂಡ್ ಕರ್ಚಿಫ್ಸ್ ಸಿಂಪಲಾಗಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಿದ್ದೀನಿ. ಸೊ ನನ್ನ ಹತ್ರ ಇರುವಂಥ ಒಂದು ಓಲ್ಡ್ ಡ್ರೆಸ್ ಹರಿದಿತ್ತು. ಸೊ ಅದನ್ನು ಕಂಪ್ಲೀಟಾಗಿ ಡಿಸ್ಕಾರ್ಡ್ ಮಾಡೋ ಬದಲು ಚೆನ್ನಾಗಿರೋ ಪಾರ್ಟ್ನ ಕಟ್ ಮಾಡಿ ಈವನ್ ಆಗಿ ಇದನ್ನು ಫೇಸ್ ಟವಲ್ ಆಗಿ ಮಾಡ್ತಿದ್ದೀನಿ. ಸೊ ಇದಿಷ್ಟು ಪಾರ್ಟ್ ಏನಿದೆ ಅದಿಷ್ಟನ್ನು ಕಟ್ ಮಾಡಿ ರಿವರ್ಸ್ ಸೈಡಲ್ಲಿ ಸ್ಟಿಚ್ ಮಾಡ್ತಿದ್ದೀನಿ. ಸೊ ಈ ಥರ ಕಂಪ್ಲೀಟಾಗಿದೆ. ಈ ಕ್ಲಾತ್ನ ದೊಡ್ಡದಾಗಿ ಫೇಸ್ ಟವಲ್ ಮಾಡ್ಕೋಬೋದು. ಈವನ್ ಆಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಎಡ್ಜಸ್ ಎಲ್ಲ ನಾನು ಸ್ಟಿಚ್ ಮಾಡ್ತಿದ್ದೀನಿ. ಸೊ ನಿಮಗೆ ಬೇಕಿದ್ರೆ ಲೇಸ್ ಹಾಕ್ಕೋಬೋದು. ನಾನು ಇಲ್ಲಿ ಪಾಂಪಾಮ್ ಲೇಸ್ ಯೂಸ್ ಮಾಡಿ ಸ್ಟಿಚ್ ಮಾಡ್ಕೊತಿದ್ದೀನಿ ಸೈಡ್ಸಲ್ಲಿ. ಬಿಸಾಕೋ ಬದಲು ಈ ಥರ ಯೂಸ್ಫುಲ್ಲಾಗಿ ಕನ್ವರ್ಟ್ ಮಾಡ್ಕೋಬೋದು ಚೆನ್ನಾಗಿರೋ ಕ್ಲಾತ್ ಇದ್ದರೆ. ಸೊ ಹಾಗೆ ನನ್ನ ಹತ್ರ ಇರುವಂಥ ಒಂದು ಹಳೆ ದುಪ್ಪಟ್ಟ, ಸೊ ಇದನ್ನು ನಾನು ಫೇಸ್ ಟವಲ್ ಹಾಗೆ ಚಿಕ್ಕ ಚಿಕ್ಕದಾಗಿ ಕರ್ಚಿಫ್ ಆಗೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಫ್ ಪಾರ್ಟಲ್ಲಿ ಅರೌಂಡ್ 8 ಪೀಸಸ್ ಈ ಥರ ಕರ್ಚಿಫ್ಸ್ ಬರುತ್ತೆ ಚಿಕ್ಕದು. ಹಾಗೆ ಮಿಕ್ಕಿದ ಇನ್ನೊಂದು ದೊಡ್ಡ ಪಾರ್ಟಲ್ಲಿ ಕಂಪ್ಲೀಟಾಗಿ ಅದನ್ನು ಫೇಸ್ ಟವಲಾಗಿ ಮಾಡ್ತಿದ್ದೀನಿ. ಸೊ ಆನ್ಲೈನಲ್ಲಿ ಮಲ್ಮಲ್ ಕ್ಲಾತ್ ಅಥವಾ ಕಾಟನ್ ಕರ್ಚಿಫ್ಸ್ ಯಾವುದಾದ್ರೂ ಅರೌಂಡ್ 300-400 ಸ್ಟಾರ್ಟ್ ಆಗುತ್ತೆ. ಸೊ ಇನ್ಸ್ಟೆಡ್ ಆಫ್ ದಟ್ ನಮ್ಮ ಹತ್ರ ಇರುವಂಥ ಹಳೆ ಬಟ್ಟೆಯಿಂದನೇ ಈ ಥರ ಮಾಡ್ಕೋಬೋದು. ಸೊ ನಾನು ಅರೌಂಡ್ 8 ಕರ್ಚಿಫ್ಸ್ ಚಿಕ್ಕದಾಗಿರುವಂಥದ್ದನ್ನು ಮಾಡಿದ್ದೀನಿ ಇದರಲ್ಲಿ. ಹಾಗೆ ಒಂದು ದೊಡ್ಡ ಕರ್ಚಿಫ್ ಮಾಡಿದ್ದೀನಿ. ಸೊ ಆ ದೊಡ್ಡದನ್ನು ಹ್ಯಾಂಡ್ ಟವಲ್ ಥರ ಯೂಸ್ ಮಾಡ್ಕೋಬೋದು. ಸೊ ಇಷ್ಟಾಗಿದೆ. ಸೊ 6 ಪೀಸಸ್ಗೆ ನಾನು ಬಾರ್ಡರ್ ಹಾಕಿಲ್ಲ, ಓನ್ಲಿ 3 ಪೀಸಸ್ಸಿಗೆ ಮಾತ್ರ ಹಾಕಿದ್ದೀನಿ, ಎರಡು ಚಿಕ್ಕದು ಹಾಗೆ ಒಂದು ದೊಡ್ಡ ಪೀಸ್ಗೆ. ಡಿಸ್ಕಾರ್ಡ್ ಮಾಡೋ ಬದಲು ನಾವು ಈ ಥರ ಚೆನ್ನಾಗಿರೋ ಬಟ್ಟೆನ ಯೂಸ್ ಮಾಡ್ಕೋಬೋದು. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಥ್ಯಾಂಕ್ ಯು.